ನಿಖಿಲ್ ಕುಮಾರಸ್ವಾಮಿ ಅವರು 100% ಗೆಲ್ತಾರೆ ಸರ್. ಯಾಕಾಗಿ ವಿಶ್ವಾಸ ಅಂದ್ರೆ ಕುಮಾರಣ್ಣ ಅವರು ಕೊಟ್ಟಂತ ಆಡಳಿತ ನಮ್ಮ ತಾಲೂಕಿನಲ್ಲಿ ಇದ್ದಂತ ರಸ್ತೆಗಳಿರ್ಬೋದು ಮತ್ತೆ ಕಾಲೇಜುಗಳಿರ್ಬೋದು ಮಕ್ಕಳುಗಳಿಗೆ ಕಾಲೇಜುಗಳಿದ್ದೇನೆ ಸೋರ್ತಾ ಇದ್ದ ಆ ಕಾಲೇಜುಗಳನ್ನ ಹೈಟೆಕ್ ಕಾಲೇಜುಗಳ ಕಟ್ಕೊಟ್ಟಿದ್ದಾರೆ ಮತ್ತೆ ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಮತ್ತೆ ಬಡಬಗರುಗಳಿಗೆ ಆಗಿದ್ದಾರೆ ಮತ್ತೆ ರೋಡ್ಗಳ ವ್ಯವಸ್ಥೆ ಮತ್ತೆ ಎಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲಾನು ಕುಮಾರಣ್ಣ ಅವರು ಮಾಡಿದ್ದಾರೆ ಕ್ಷೇತ್ರ ಅಭಿವೃದ್ಧಿಯಾಗಿದೆ ಆದ ಕಾರಣ ಗೆಲ್ಲುವಂತ ಮುನ್ಸೂಚನೆ ಜಾಸ್ತಿ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿರೋದ್ರಿಂದ ಈ ಮೈತ್ರಿ ಎಲ್ಲೊಂದ್ ಕಡೆ ನಿಖಿಲ್ ಅವರ ಗೆಲುವಿಗೆ ಪೂರಕ ಆಗುತ್ತಂತ ಹೌದು ಸರ್ ಬಿಜೆಪಿ ಮತ್ತೆ ಇದು ಜೆಡಿಎಸ್ ಇಂದಾನೇ ಗೆಲ್ಬೋದು ಸರ್ ಬಿಜೆಪಿ ಇಲ್ಲದೆ ಜೆಡಿಎಸ್ ಆಗಲ್ಲ ಎರಡು ಸೇರೆ ನಾವು ನಿಖಿಲ್ ಅಣ್ಣವ್ರು ಗೆಲ್ತಾರೆ ಮೂರನೇ ಬಾರಿ ಇವಾಗ ಅಭಿಮಾನಿಯಾಗಿ ಬಂದಿಲ್ಲ ಇವರೇನೇ ಚಕ್ರವ್ಯೂಹ ಮಾಡೋರು ಈಗ ಅರ್ಜುನನಾಗಿ ಬಂದಿರೋದು ಅರ್ಜುನ ಚಕ್ರವ್ಯೂಹನ ಬೇದಿಸೇ ಬೇದಿಸ್ತಾರೆ ಈ ಸಲ ಗೆದ್ದೇ ಗೆಲ್ತೀವಿ ಸರ್ ಅಭಿಮಾನಿ ಅಲ್ಲ ಆಗಿದ್ರೆ ಅಭಿಮಾನಿ ಅಲ್ಲ ಅರ್ಜುನ ಈ ಸಲ ಅರ್ಜುನ ಮೂರನೇ ಬಾರಿ ಅರ್ಜುನ ಆಗಿ ಬಂದಿರೋ ಅಭಿಮಾನಿಯಾಗಿ ಬಂದಿಲ್ಲ ಇವ್ರು ಯಾವುದೇ ರೀತಿಯಾಗಿ ಒಂದೇ ಆಗಿ ಮಾಡಿದ್ರೆ ಇವ್ರು ಮಾಡ್ತಿದ್ರು ಇವ್ರು ರಾಮನಗರ ಇರ್ಬೋದು ಮಂಡ್ಯ ಇರ್ಬೋದು ಇವರೆಲ್ಲ ಪಾರ್ಟಿಯವರು ಸೇರಿ ಇವ್ರನ್ನ ಮುಗಿಸಿದ್ರು ಆದರೆ ಇವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಿಯನ್ಸಿಂದ ಮೋದಿಜಿಯವರು ದೇವೇಗೌಡರು ಅಪ್ಪಾಜಿಯವರು ಮತ್ತು ಕುಮಾರಣ್ಣವರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಜೈಮುತ್ತು ಅವರ ಇದರಲ್ಲಿ ಸಂಘಟನೆಯಿಂದ ನಾವು ಈ ಸಲ ಗೆದ್ದೇ ಗೆಲ್ತೀವಿ ನಿಖಿಲ್ ಅಣ್ಣ ಗೆಲ್ಲುವುದಂತೂ 100% ಗ್ಯಾರಂಟಿ ಸರ್ 2000 ರೂಪಾಯಿ ಕೊಟ್ಟುಕೊಂಡಿಕ್ಕೆ 2000 ರೂಪಾಯಿ ಕೊಟ್ಟರೆ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿರಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಮೋಸ ಇವತ್ತು ಎಸ್ ಸಿ ಟಿ ಎಸ್ ಪಿ ದುಡ್ಡು ಅನುದಾನವನ್ನು ಯಾವ ರೀತಿ ದುರ್ಬಳಕೆ ಮಾಡ್ತಾರೋ ಅದು ಪ್ಲಸ್ ಪಾಯಿಂಟು ಇಲ್ಲಿ ಚನ್ನಪಟ್ಟಣ ತಾಲೂಕಿಂದ ತೋರಿಸ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಏಟ್ ಬೀಳ್ತದೆ ಅನ್ನೋದು ಇನ್ನು ಮುಂದಿನ ದಿನಗಳನ್ನ ನೋಡಿ ಒಟ್ಟು 1.5 ಲಕ್ಷ ಚಿಲ್ಲರೆಯಲ್ಲಿ ನಿಖಿಲ್ ಅಣ್ಣ ಗೆದ್ದಂತ ಪಕ್ಕ ಅಲ್ಲ ಯಾಕೆ ಇಷ್ಟು ವಿಶ್ವಾಸ ಅಂತ ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಶಾಸಕರಾಗಿ ಅದಕ್ಕಿಂತ ಹಿಂದಿನ ಬಾರಿ ಶಾಸಕರಾಗಿ ಹಾಗೆ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿದ್ರು ನಿಮ್ಮ ಚನ್ನಪಟ್ಟಣ ಕ್ಷೇತ್ರದಿಂದ ಗೆದ್ದು ಅವ್ರ ಸಮಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆಯಾ ಪೂರ್ತಿ ಆಗಿದೆ ಸರ್ ಅಭಿವೃದ್ಧಿ ಆಗಿರೋದೇ ಕುಮಾರಣ್ಣಿಂದ ಇನ್ನು ಯಾರಿಂದನೂ ಆಗಲಿಲ್ಲ ಕುಮಾರಣ್ಣ ಮಾಡಿರೋದು ಅಭಿವೃದ್ಧಿ ಕುಮಾರಣ್ಣ ಅವ್ರ ಕೈ ಹಾಕಿರುತ್ತೆ ಚನ್ನಪಟ್ಟಣ ರಾಮನಗರ ಜಿಲ್ಲೆಯನ್ನ ಇವತ್ತು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಕುಮಾರಣ್ಣ ಇನ್ನು ಯಾರ ಕೈಲೂ ಆಗಲ್ಲ ಮುಂದಕ್ಕೆ ಕಾಣಕೊಳ್ಳೋ ಆಗುದಿಲ್ಲ ಯೋಗೇಶ್ವರ್ 20 ವರ್ಷ ರಾಜಕಾರಣದಲ್ಲಿ ಶೂನ್ಯ ಅಭಿವೃದ್ಧಿ ಮಾಡ್ತಕ್ಕಂತ ಒಬ್ಬ ಶೂನ್ಯ ಅಧಿಕಾರಿ ಯೋಗೇಶ್ವರ್ ಯೋಗೇಶ್ವರ್ ಅಭಿವೃದ್ಧಿ ಬಸ್ ಸ್ಟ್ಯಾಂಡ್ ನೋಡ್ತಾ ಇರೋ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿನೇ ಮಾಡಿದ ಯೋಗೇಶ್ವರ್ ಇವತ್ತು ಸಲಸಲಿಗೂ ಓಟ್ ಕೇಳ್ಕೊಂಡು ಬರ್ತಾರೆ ಯೋಗೇಶ್ವರ್ ಚನ್ನಪಟ್ಟಣದ ಅಭಿವೃದ್ಧಿ ಯಾರಿಂದ ಆಗಿದೆ ಕುಮಾರಣ್ಣ ಕಳೆದ 6 ವರ್ಷದಿಂದ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತ ಕುಮಾರಣ್ಣಂಗೆ ನಾವು ಮತ ನೀಡಿಗೆ ಗೆಲ್ಲಿಸ್ಕೊಡ್ತೇವೆ ನಿಖಿಲ್ ಅಣ್ಣ ಸಾಲ ಮನ್ನೆ ಮಾಡಿರೋರು ಜೆಡಿಎಸ್ ಪಾರ್ಟಿಗೆ ನಾವು ಓಟ್ ಹಾಕೋದು ರೈತರು ಬದುಕಬೇಕು ಅಂದ್ರೆ ಜೆಡಿಎಸ್ ಪಾರ್ಟಿ ಬರಬೇಕು ಕುಮಾರಣ್ಣ ಗೆಲ್ಬೇಕು ನಿಖಿಲ್ ಅಣ್ಣವ್ರು ಗೆಲ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮನ್ನೆ ಮಾಡ್ತಕ್ಕಂತ ಯಾರು ಒಬ್ಬ ರಾಜಕಾರಣಿ ಅಂತಿದ್ರೆ ಅದು ಕುಮಾರಣ್ಣ ಮಾತ್ರ ಈಗ ಈ ಬಂದು ಕರೆಂಟ್ ಡಿಜಿಗಳಿಗೆ 2.5 ಲಕ್ಷ ಮಾಡೋರೆ ರೈತರು ಎಲ್ಲಿಂದ ಬದುಕೋದು ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಗೆದ್ದಾಗಿದೆ ಜನ ಸಾಗರ ನೋಡ್ರಿ 2.5 ಕಿಲೋಮೀಟರ್ ನಿಂತಿದೆ ಗೆದ್ದಾಗಿದೆ ಅನೌನ್ಸ್ಮೆಂಟ್ ಆಗುತ್ತೆ ನೆಕ್ಸ್ಟ್ ನೀವೇ ಬನ್ನಿ ನಾವು ಇಲ್ಲೇ ಹೇಳ್ತೀನಿ.